ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಪ್ರಿನ್ಸ್ ಪುಟ ಒನ್ ನೈನ್ ತ್ರೀ ಸೆವೆನ್ ಪುಟದ ಸಂಖ್ಯೆ ನೂರ ಹನ್ನೆರಡು ನೂರ ಹದಿಮೂರು ಅನೇಕ ವಿಷಯದಲ್ಲಿ ನಾವು ತಪ್ಪುವುದುಂಟು ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿ ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ ನಮ್ಮೆಲ್ಲರಿಗೂ ಸಹಾಯಕನಾಗಿರುವ ನಮ್ಮ ವಿಮೋಚಕನ ಯಜ್ಞ ಫಲದ ಅಗತ್ಯವಿದ್ದು ಅದಕ್ಕಾಗಿ ಸತತವಾಗಿ ಬೇಡಿಕೊಳ್ಳುತ್ತಿರಬೇಕು ಅದೇ ಸಮಯದಲ್ಲಿ ನಮ್ಮ ಆಲೋಚನೆಗಳೆಲ್ಲವನ್ನು ಕ್ರಿಸ್ತನ ಚಿತ್ತಕ್ಕೆ ಅಧೀನಪಡಿಸಲು ನಾವು ಕರ್ತನ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರಲು ಅನುದಿನವು ಪ್ರಯಾಸ ಪಡಬೇಕು ಸಂಗತಿಯನ್ನು ಈ ದೃಷ್ಟಿಯಿಂದ ಗಮನಿಸಿದಾಗ ಕರ್ತನ ಜನರೆಲ್ಲರೂ ಈ ಅಂಶವನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಹೆಚ್ಚು ಪೂರ್ಣವಾಗಿ ಪರಿಶ್ರಮಿಸುವರೆಂದು ನಾವು ವಿಶ್ವಾಸಿಸುವೆವು ಅದೇನೆಂದರೆ ಈಗ ನಾವು ದೇವರ ನ್ಯಾಯಾಸನದ ಮುಂದೆ ನಿಂತಿರಲಾಗಿ ಪೇತ್ರನ ಮಾತಿನಂತೆ ನಾವು ವಿಚಾರಿಸಿಕೊಳ್ಳುವುದು ನೀವು ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ ದೇವರ ಸಾರೋಪ್ಯವೆಂಬುವುದು ಖಂಡಿತವಾಗಿಯೂ ಹಾನಿಕರವಾದ ಯಾವ ಹರಟೆ ಮಾತುಗಳನ್ನಾಗಲಿ ಮಲಿನವಾದ ಅಥವಾ ಅಪರಿಶುದ್ಧವಾದ ಯಾವ ಸಂಭಾಷಣೆಯನ್ನಾಗಲಿ ನಿಷ್ಠಾಹೀನವಾದ ಅಥವಾ ಬಂಡಾಯದ ಯಾವ ಮಾತುಗಳನ್ನಾಗಲಿ ಒಳಗೊಂಡಿರುವುದಿಲ್ಲ ಕ್ರಿಸ್ತನ ಹೆಸರನ್ನು ಪ್ರಾಮಾಣಿಕತೆಯಿಂದಲೂ ಸತ್ಯತೆಯಿಂದಲೂ ಹೆಸರಿಸಿಕೊಂಡಿರುವ ಎಲ್ಲರೂ ಇಂಥ ವಿಷಯಗಳಿಂದ ದೂರವಿರಲಿ ಅನುದಿನವೂ ನಮ್ಮ ಕರ್ತನಿಗೆ ಲೆಕ್ಕವನ್ನು ಒಪ್ಪಿಸುವವರಾಗಿ ನಿಸ್ಪ್ರಯೋಜನವಾದ ಯಾವ ಮಾತುಗಳು ಪಶ್ಚಾತ್ತಾಪ ಪಡೆದ ಪರಿಣಾಮವಾಗಿ ಕ್ಷಮಿಸಲ್ಪಡದೆ ಅವು ನಮಗೆ ವಿರೋಧವಾದ ಸಾಕ್ಷಿಯಾಗಿ ನಿಲ್ಲದಂತೆ ನೋಡಿಕೊಳ್ಳೋಣ ಹೇಗೆ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯವಾಗಿ ನಡೆದು ನಡೆದುಕೊಳ್ಳಿರಿ ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯವಾಗಿ ನಡೆದುಕೊಳ್ಳಿರಿ ಯಾವ್ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವು ಶುದ್ಧವೂ ಪ್ರಿಯಕರವೂ ಮನೋಹರವೂ ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಹೀಗೆ ಹೃದಯವೆಂಬ ಒಳ್ಳೆಯ ಬೊಕ್ಕಸದ ಮೂಲಕವಾಗಿ ಸತ್ಯ ಹಾಗೂ ಸ್ವಸ್ಥತೆಯ ಮಾತುಗಳನ್ನು ನುಡಿಯಲು ಭಕ್ತಿಯುಳ್ಳ ನಡೆ ಮತ್ತು ನುಡಿಗಳಿಂದ ನಮ್ಮ ಕರ್ತನನ್ನು ಗೌರವಿಸಲು ಬಿದ್ದು ಹೋದ ಸ್ವಭಾವದ ನಿಮಿತ್ತವಾಗಿ ನಮ್ಮಲ್ಲಿರುವ ಕೆಟ್ಟ ಪ್ರವೃತ್ತಿಗಳನ್ನು ಸ್ವಾಧೀನ ಮಾಡಿಕೊಳ್ಳಲು ಮತ್ತು ಅನ್ಯ ಜನರ ಮುಂದೆ ಯೋಗ್ಯವಾಗಿ ನಡೆದುಕೊಳ್ಳಲು ನಾವು ಶಕ್ತರಾಗುವೆವು ಮತ್ತು ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳು ಕಣ್ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು ನಾವು ಅನುದಿನವೂ ದೇವರಿಗೆ ನಮ್ಮ ಲೆಕ್ಕಗಳನ್ನು ಒಪ್ಪಿಸುವವರಾಗಿ ಮುಂಬರುವ ಪ್ರತಿಯೊಂದು ದಿನದಲ್ಲೂ ಪೂರ್ಣ ಜಯಶಾಲಿಗಳಾಗಿ ಅಧಿಕ ಶಕ್ತರಾಗಲು ಆತನ ಕೃಪೆಯನ್ನು ಬೇಡಿದ್ದಲ್ಲಿ ನಾವು ನ್ಯಾಯ ವಿಚಾರಣೆಯಲ್ಲಿ ನಿರ್ದೋಷಿಗಳೆಂದು ತೀರ್ಪು ಹೊಂದಿ ದೇವರಿಗೆ ಮೆಚ್ಚುಗೆಯಾಗಿ ಅಂಗೀಕರಿಸಲ್ಪಟ್ಟವರೆಂದು ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಆತ್ಮದಲ್ಲಿ ಸಾಕ್ಷಿಯನ್ನು ಹೊಂದಿ ಕ್ರಿಸ್ತನ ಮುಖಾಂತರವಾಗಿ ದೇವರ ಸಮಕ್ಷಮದಲ್ಲಿ ಒಪ್ಪಿಸಲ್ಪಟ್ಟವರಾಗಿ ನಿಂತುಕೊಳ್ಳುವೆವು